ಕೆಲವು ವಿಷಯಗಳ ಬಗ್ಗೆ ಬೆಳಗಾವಿ ಜಿಲ್ಲೆಗೆ ಸೀಮಿತವಾಗಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕೋರ್ ಅವ್ರಿಗೂ ಏನಾದ್ರೂ ಕೆಲವು ಮನಸ್ತಾಪ ಇದೇನೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಅದರಿಂದ ಈ ಎಲ್ಲ ಉದ್ಭವ ಆಗಿದೆ ಅಂತಕ್ಕಂಥದ್ದು ಎಲ್ಲ ನೀವು ಮಾಧ್ಯಮದವರು ಸೃಷ್ಟಿ ಮಾಡ್ತಕ್ಕಂಥದ್ದು. ಆದ್ರೆ ನೀವೇನೆ ಈಗ ಕರ್ನಾಟಕ ರಾಜ್ಯದಲ್ಲಿ ಸರಿಯಾದ ವಿರೋಧ ಪಕ್ಷ ಅಂದ್ರೆ ಮಾಧ್ಯಮದವರೇ, ಬೇರೆ ಯಾರಿಗೂ. ಬೆಳಗಾವಿ ಭಿನ್ನ ಮತ ಶಮನ ಆಗಿದೆ, ಏನ್ ಭಿನ್ನ ಮನಸ್ತಾಪ ಶಮನ ಆಗುದು ಚರ್ಚೆಗಳಾಗ್ತಿರ್ತಲ್ಲ ಸರ್. ಇನ್ನು 5 ತಿಂಗಳ ಇನ್ನು 13 ಪೀರಿಯಡ್ ಅದಕ್ಕೆ ಟೂರ್ ಪೀರಿಯಡ್ ಐದೇ ತಿಂಗಳು ಇಷ್ಟೊಂದು ಗೊಂದಲ ಯಾಕೆ ಅಂತ ಮೆಕ್ಕೆಜೋಳನು ಖರೀದಿ ಮಾಡ್ತೇವೆ ನೋಡಿ. ನಾವು ಏನೇ MSP ನಲ್ಲಿ ಮಾಡ್ಬೇಕು ಅಂದ್ರೆ ಕೇಂದ್ರ ಸರ್ಕಾರದ ನಿರ್ಣಯ. ಅದಕ್ಕೆ ಅವರು ಏನು ರೇವಣ್ಣ ಸಲಹೆ ಕೊಟ್ಟಿದ್ದಾರೆ, ಇವರು KMF ಇಂದ ಮಾಡಿ ಅಂತ ಹೇಳಿದ್ದಾರೆ. ಅವರು ನಿರ್ದೇಶಕರಿದ್ದಾರೆ, ಅವರು ಹೇಳಿರ್ಬೋದು. ನಾನು ಕೂಡ ಅವರ ಅಧ್ಯಕ್ಷ ಭೀಮಾ ನಾಯ್ಕಿಗೆ MD ಕರೆದು ಮಾತಾಡಿದ್ದೆ. ನೆಕ್ಸ್ಟ್ ಬೋರ್ಡ್ ಅಲ್ಲಿ ಸಬ್ಜೆಕ್ಟ್ ತಗೊಂಡೋಗಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಅಷ್ಟು ನಾನು ಹೇಳಿದ್ದೆ. ಸರ್, ಈಗ ಪರಮೇಶ್ವರ ಮೇಲೆ CM ಉತ್ತರ ಕೊಟ್ಟು ನಮ್ಮ ಮನೆಗೂ ಬರ್ತಾರಪ್ಪ, ನಮ್ಮ ಮನೆಗೂ. ಅದಕ್ಕೆ ರಾಜಕೀಯ ಬಣ್ಣ ಯಾಕೆ ಕಟ್ತೀರಿ? ಬಹುದು, ನೀವು ಹೇಳ್ದಂಗೆ ಎಲ್ಲ ನೂರು ಸರಿ ಇದೆ ಅಂತ ನಾನೇನು ಹೇಳ್ಕೊಳ್ಳೋದಕ್ಕೆ ಮಾಡ ನಿಮ್ಗೋಕ್ರೆ ಇರ್ಬೋದು. ಅಲ್ಪ ಸ್ವಲ್ಪ ಯಾವ ಮನೆಗಳಲ್ಲೇ ವಿಚಾರ ಭೇದ ಇರುತ್ತೆ ಮನೆಗಳಲ್ಲಿ. ನಾನು ಹೇಳೋದು ಅಸಮಾಧಾನ ಸಂಪೂರ್ಣ 100 ಕ್ಕೆ 100 ಇಲ್ಲ ಅಂತಲೂ ನಾನು ಹೇಳೋದಿಲ್ಲ. ಅಲ್ಪ ಸ್ವಲ್ಪ ಇರುತ್ತೆ, ಇದನ್ನ ಹೈಕಮಾಂಡ್ ಇದೆ, ಅವ್ರು ನೋಡ್ಕೊಳ್ತಾರೆ, ಅವರೆಲ್ಲ ಸರಿಪಡಿಸ್ತಾರೆ. 5 ತಿಂಗಳಿಗೆ ನೀವೇ ಅಸಮಿಕ ಶಾಸಕರದ್ದು ಅದೇ ಇದೆ. ಆದ್ರೆ ಏನೇ ಶಾಸಕರ ಬಯಕೆ ಇದ್ರು ಕೂಡ ಅಂತಿಮ ನಿರ್ಣಯ ಬಹುತೇಕ ಶಾಸಕರಲ್ಲ, ಸಂಪೂರ್ಣ 136 ಶಾಸಕರು ಕೂಡ ಹೈಕಮಾಂಡ್ ನಿರ್ಣಯಕ್ಕೆ ಬದ್ಧರಾಗಿರ್ತಕ್ಕಂಥವ್ರೇ ಇರೋದು. ಅಯ್ಯೋ, 2.5 ವರ್ಷದ ನೋಡಿದ್ರೆ ಅಲ್ಲಿವರೆಗೂ ಬಂದವರು ಯಾರೋ ಸಾಯರ ರೇವಣ್ಣ ಅವರು ಕಾಂಗ್ರೆಸ್ ಕೊಡುಗೆ ಏನಿದೆ ಜಿಲ್ಲೆಗೆ ಅಂತ ಕೇಳ್ತಾರೆ ಮಾಜಿ ಸಚಿವ ರೇವಣ್ಣ ಅವರು. ಕಾಂಗ್ರೆಸ್ ಕೊಡುಗೆ ಏನಿದೆ ಹಾಸನ ಜಿಲ್ಲೆಗೆ? ಹಾಸನ ಜಿಲ್ಲೆಗೆ ಏನು ಇಲ್ವೇ ಇಲ್ಲ ಅಂತ ಅಲ್ಲ ಅವ್ರು ಕೇಳಿದ್ರೆ. ಅದಕ್ಕೆ ನಾವು ರಾಜಕಾರಣ ಮಾತಾಡಕ್ ಹೋಗೋದಿಲ್ಲ. ನಾವು ಹಾಸನ ಜಿಲ್ಲೆನಲ್ಲಿ ಅಭಿವೃದ್ಧಿ ಆಗ್ಬೇಕು, ನೆಮ್ಮದಿಯಿಂದ ಜನ ವಾಸ ಮಾಡಬೇಕು, ಇದು ನಮ್ಮ ಬಯಕೆ. ಆ ಬಯಕೆಗೆ ಪೂರೈಸಲಿಕ್ಕೆ ನಾವು ಎಲ್ಲರ ಸಹಕಾರ ಪಡೆದು ರೇವಣ್ಣವ್ರು ಕೊಟ್ಟರು. ರೇವಣ್ಣ ವಿಶೇಷವಾಗಿ ಹಾಸನಕ್ಕೆ ಹೆಚ್ಚು ಅಭಿವೃದ್ಧಿ ಮಾಡಿದ್ರು, ಅದನ್ನೇ ನಿರ್ವಿವಾದ ಗೊತ್ತಾಯ್ತಾ. ಹಾಗಂದ್ಬಿಟ್ಟು ಅವ್ರದ್ದು ಕೊಡುಗೆ ಇದೆ ಅಂತ ನಾವು ಹೇಳಿದ್ರೆ, ನಾವು ಕಾಂಗ್ರೆಸ್ ರೆಜಿಮ್ ಅಲ್ಲಿ ಈಗ ಹೇಮಾವತಿ ಅಣೆಕಟ್ಟೆ ಎಲ್ಲ ಯಾರು ಕಟ್ಸಿದ್ರಪ್ಪ? ಕಾಂಗ್ರೆಸ್ ಅವ್ರು ಕಟ್ಸಿದ್ರು, ಇವ್ರು ಕಟ್ಸಿದ್ರು, ರೇವಣ್ಣ ಕಟ್ಸಿದ್ರು. ಅದರಿಂದ ನಾನು ಯಾರ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ. ಅವ್ರವ್ರೇ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಲ್ಲ. ಅವ್ರು ಒಳ್ಳೆ ಶಾಸ್ತ್ರ ಜ್ಯೋತಿಷಿ ಅವರು, ಅವ್ರು ಹೇಳ್ತಾರಪ್ಪ, ಅವೆಲ್ಲ ಸುಳ್ರಿ, ಸುಮ್ನೆ ಅವ್ರು ಹೇಳ್ತಾರೆ. ಈಗ ನಾನು ಹೇಳ್ತೀನಪ್ಪ, BJP ಅವರು 25 ಜನ ಬರ್ತಾರೆ ಅಂತ ನಾನು ಹೇಳ್ಬಿಡ್ತೀನಿ. ಆಗಂತ ಬರ್ತಾರ ಅವರು, ಅಥವಾ JDS ಸ್ವರೂಪ್ ಬೆಳಗ್ಗೆ ನಮ್ ಕಾಂಗ್ರೆಸ್ ಬರ್ತಾರೆ ಅಂತ ನಾನು ಹೇಳ್ತೀನಿ. ಅದರಿಂದ ಅವ್ರನ್ನೇ ಕೇಳ್ತೀರಿ. ಆಗದೆ ನಿಮಗೆ ಸಂಪರ್ಕಕ್ಕೆ ಯಾರಿದ್ದಾರೆ ಸರ್? ಯಾಕೆಂದ್ರೆ ನಾವ್ ಎಲ್ಲಿ ಗ್ರೂಪ್ ಅಲ್ಲಿ ಹಾಕಿದ್ರು ನೀವಿಲ್ಲ, ನಿಮ್ಗೆ ಅಧಿಕೃತವಾಗಿ ಯಾರು ಸಿಗ್ತಾ ಸರ್? ಯಾರನ್ನ ವಿಶೇಷವಾಗಿ ನಾವು ಹೆಚ್ಚು ಜವಾಬ್ದಾರಿಯನ್ನ ಜಿಲ್ಲಾಡಳಿತದಲ್ಲೂ ಕೂಡ ಹೆಚ್ಚು ಪ್ರಮುಖವಾಗಿ, ಯಾಕೆಂದ್ರೆ ಕಳೆದ ಬಾರಿಯೂ ಕೂಡ ಹಾಸನಾಂಬ ಉತ್ಸವ ಆದಾಗ ಅವರು ಮಾರುತಿ ಎಸ್ಟೇಟ್ ಕಮಿಷನ್ ನಿರ್ವಹಣೆ ಮಾಡಿದ್ರು, ಅವರಿಗೆ ಅನುಭವ ಇದೆ. ಅದರಿಂದ ಹೆಚ್ಚು ಅವ್ರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಅಂತಲ್ಲ, ಅವರ ಒಂದು ಸಲಹೆ ತೆಗೆದುಕೊಳ್ತೀವಿ. ನಿಮ್ದು ಏನೇ ಇದ್ರೂ ಕೂಡ ಅವ್ರ ಗಮನಕ್ಕೆ ತರಲಿ. ಅವರಿಂದ ನಿಮ್ಗೆ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ, Facebook ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.